ಚರ್ಮದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ನಾನಾ ರೀತಿಯಲ್ಲಿ ಬರುತ್ತೆ. ಅದು ಕೇವಲ ಯಾವುದೋ ಒಂದು ಅಂತ ಹೇಳಿ ನಾವು ಸೀಮಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಬೇರೆ ಬೇರೆ ಪ್ರಕಾರದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೂ ಕೂಡ ಸಣ್ಣ ಪುಟ್ಟ ಪರಿಹಾರಗಳನ್ನು ಹೇಳೋಣ. ಯಾಕೆ ಅಂತ ಹೇಳಿದ್ರೆ ಚರ್ಮದ ಬಾಧೆಗಳು ಅಷ್ಟು ಸುಲಭವಾಗಿ ಬೇಗ ಹೋಗೋದಿಲ್ಲ. ಬಂತು ಅಂದರೆ ಅದು ಬಹಳ ತಿಂಗಳಾನುಗಟ್ಟಲೆ, ಕೆಲವೊಮ್ಮೆ ವರ್ಷಾನುಗಟ್ಟಲೆ, ಕೆಲವರಿಗೆ ಜೀವನ ಪರ್ಯಂತವಾಗಿಯೂ ಕೂಡ ಇದು ಕಾಡುವಂಥದ್ದು. ಹಾಗಾಗಿ ಯಾವ್ಯಾವ ಪ್ರಕಾರದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಅದರದ್ದೇ ಆದ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳ ಅವಶ್ಯಕತೆ ಇರುತ್ತೆ, ಅದನ್ನು ತಿಳಿಸ್ಕೊಳ್ಳೋಣ. ಎಲ್ಲ ಪ್ರಕಾರದಲ್ಲಿಯೂ ಸಾಧ್ಯವಾದಷ್ಟು ಕೂಡ ಯಾವ್ಯಾವ ಸಮಸ್ಯೆಗಳು ಬರಬಹುದೋ ಎಲ್ಲಕ್ಕೂ ಕೂಡ ಒಂದೆರಡೆರಡು ಪರಿಹಾರವನ್ನು ಹೇಳ್ತಾ ಹೋಗ್ತೀನಿ. ಇದನ್ನು ಗುರುತಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಚರ್ಮದ ಬಾಧೆ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಬಂದ ಮೇಲೆ ಅದರ ಮೂಲ ಬೇರು ಒಳಗಡೆ ಎಲ್ಲೋ ಇರುತ್ತೆ, ಯಾವತ್ತೋ ಹೊರಕ್ಕೆ ಬರುತ್ತೆ. ಅದರಿಂದಾಗಿ ದೀರ್ಘಕಾಲದವರೆಗೆ ಇದಕ್ಕೆ ಚಿಕಿತ್ಸೆಯನ್ನು ಮಾಡಿಯೇ ನಾವು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಕ್ಸಿಮಾ ಅಂತ ಹೇಳಿ ಕರೆಯುವಂಥ ಒಂದು ಸಮಸ್ಯೆ, ಅಂದರೆ ಇಸುಬು ಅಂತ ಹೇಳಿ ಹೇಳ್ತಾರೆ. ಇದು ಬಹಳಷ್ಟು ಹಿಂಸೆಯನ್ನು ಕೊಡ್ತಕ್ಕಂತಹ ಒಂದು ಸಮಸ್ಯೆ. ಬಹಳ ಜನಕ್ಕೆ ಇದು ಸಾಧಾರಣವಾಗಿ ಕಾಲಿನಲ್ಲಿ ಶುರುವಾಗುವಂಥ ಸಮಸ್ಯೆ. ಇದು ಸಾಧಾರಣವಾಗಿ ಅಂದರೆ ಬೇರೆ ಭಾಗದಲ್ಲೂ ಕೂಡ ಬರುತ್ತೆ, ಇಲ್ಲ ಅಂತಲ್ಲ, ಆದರೆ ಜಾಸ್ತಿ ಕಂಡುಬರುವಂಥದ್ದು ಕಾಲಿನಿಂದ ಪ್ರಾರಂಭವಾಗ್ತಕ್ಕಂಥದ್ದು. ಇದು ಸಣ್ಣ ಪ್ರಮಾಣದಲ್ಲಿ ಶುರುವಾಗುತ್ತೆ, ಏನೋ ಒಂಚೂರು ಕಪ್ಪಿಗೆ ಕಾಣಿಸ್ಕೊಳ್ಳುತ್ತೆ, ನೆವೆ ಆಗ್ತಾ ಇರುತ್ತೆ. ಕ್ರಮೇಣ ಇದು ಸ್ವಲ್ಪ 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 ದೊಡ್ಡದಾಗ್ತಾ ಬಂದು ಇಡೀ ಕಾಲನ್ನೆಲ್ಲ ಪಸರಿಸ್ಕೊಳ್ಳುತ್ತೆ. ನೋಡೋದಕ್ಕೂ ಬಹಳ ಬಹಳ ಹಿಂಸೆ ಆಗುವಂತಹ ಸಮಸ್ಯೆ ಇದು. ಮತ್ತು ಬಹಳ ಬೇಗ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಮಸ್ಯೆ. ಹಾಗಾಗಿ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಕ್ಕಂಥವರು ಅವರು ಉಪಯೋಗಿಸುವಂತಹ ಬಟ್ಟೆ ಇರಬಹುದು, ಟವಲ್ಗಳಿರಬಹುದು, ಸೋಪುಗಳಿರಬಹುದು, ಇವೆಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಇಟ್ಕೊಳ್ತಕ್ಕಂಥದ್ದು ಕ್ಷೇಮ. ಜೊತೆಗೆ ನೀವು ಉಪಯೋಗಿಸುವಂತಹ ಬಟ್ಟೆಯನ್ನು ಒಗೆದಾದ ಮೇಲೆ ಒಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಡೆಟಾಲ್ ಆ ಥರದ್ದೇನಾದ್ರೂ ಒಂದು ಹಾಕಿ ನೀವು ಅದರಲ್ಲಿ ಅದ್ದಿ ಆಮೇಲೆ ಒಣಗಿಸಿ ಆ ಬಟ್ಟೆಯನ್ನು ಉಪಯೋಗ ಮಾಡ್ತಕ್ಕಂಥದ್ದು ಇನ್ನೂ ಕ್ಷೇಮ. ಹೀಗಾಗಿ ಕೆಲವು ಒಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಈ ರೀತಿ ಸಮಸ್ಯೆಗಳು ಬರ್ತಕ್ಕಂಥವರು ಸ್ನಾನ ಮಾಡುವಾಗ ಪ್ರತಿನಿತ್ಯದಲ್ಲಿ ಸ್ವಲ್ಪ ಬೇವಿನ ಎಲೆಯನ್ನು ಹಾಕಿ ಕುದಿಸಿರುವಂತಹ ನೀರನ್ನು ಸ್ನಾನದ ನೀರಿಗೆ ಮಿಶ್ರ ಮಾಡಿಕೊಂಡು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡೋದ್ರಿಂದ ಶರೀರದ ಬೇರೆಯ ಭಾಗಕ್ಕೆ ಅದು ಹರಡದೇ ಇರುವಂತೆ ಅದು ಕಾಪಾಡುತ್ತೆ. ಇವೆಲ್ಲವೂ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಅಂಶಗಳು. ಯಾಕೆ ಅಂದರೆ ಇದು ಅದಷ್ಟೇ ಜಾಗದಲ್ಲೇ ಇರೋದಿಲ್ಲ, ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ದಿವಸದಲ್ಲಿ ಬೇರೆ ಬೇರೆ ಭಾಗಕ್ಕೂ ಕೂಡ ಹರಡುತ್ತೆ. ಹಿಂದೆಲ್ಲ ನಾವು ಮನೆಗಳಲ್ಲೇ ಸ್ನಾನದ ಚೂರ್ಣ ಅಂತ ಹೇಳಿ ಮಾಡಿ ಇಡ್ತಾ ಇತ್ತು. ಆ ಚೂರ್ಣವನ್ನು ಲೇಪನವನ್ನು ಮಾಡಿಕೊಂಡು ಸ್ನಾನ ಮಾಡೋದ್ರಿಂದನೂ ಕೂಡ ಈ ರೀತಿಯ ಸಮಸ್ಯೆಗಳು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ, ಮತ್ತು ಈ ಸಮಸ್ಯೆಗಳು ಕೂಡ ಬರದೇ ಇರೋ ರೀತಿಯಲ್ಲಿ ಕಾಪಾಡುತ್ತೆ. ಅದನ್ನು ಕೂಡ ಬೇಕಾದರೆ ಮುಂದೊಮ್ಮೆ ಹೇಳೋಣ, ಸ್ನಾನದ ಚೂರ್ಣವನ್ನು ಹೇಗೆ ಮಾಡಿಟ್ಕೊಳ್ಬೇಕು ಅನ್ನುವಂಥದ್ದನ್ನು. ಈಗ ಈ ಎಕ್ಸಿಮಾ ಅಥವಾ ಈ ಇಸುಬು ಅಂತಕ್ಕಂತಹ ಸಮಸ್ಯೆಯನ್ನು ಹೇಗೆ ಪರಿಹರಿಸ್ಕೊಳ್ಬಹುದು ಅನ್ನುವ ನಿಟ್ಟಿನಲ್ಲಿ ಕೆಲವು ಚಿಕಿತ್ಸೆಯನ್ನು ಹೇಳೋಣ. ಜಾಯಿಕಾಯಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಅಡಿಗೆಗೆ ಉಪಯೋಗಿಸೋದಕ್ಕೆ ಇಟ್ಕೊಂಡೇ ಇರ್ತೀವಿ, ಅದರಲ್ಲೂ ಮಕ್ಕಳಿರ್ತಕ್ಕಂತಹ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಜಾಯಿಕಾಯಿಯನ್ನು ಗೋಮೂತ್ರ ತಂದುಕೊಳ್ಳಿ, ಗೋಮೂತ್ರದಲ್ಲಿ ಜಾಯಿಕಾಯಿಯನ್ನು ಚೆನ್ನಾಗಿ ತೆಗೆದುಕೊಳ್ಳಿ. ತೆಗೆದಂತಹ ಈ ಗಂಧವನ್ನು ಯಾವ ಜಾಗದಲ್ಲಿ ಈ ಎಕ್ಸಿಮ್ ಆಗಿರುತ್ತೆ ಅಲ್ಲಿಗೆ ಅದನ್ನು ಲೇಪನವನ್ನು ಮಾಡ್ತಾ ಬನ್ನಿ. ಇದನ್ನು ಪ್ರತಿನಿತ್ಯ ತಪ್ಪಿಸದಿರ ನೀವು ಸತತವಾಗಿ ಮಾಡೋದ್ರಿಂದ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಇದ್ದದ್ದೇ ಆದರೆ ಒಂದು 8-10 ದಿವಸದಲ್ಲಿ ನಿವಾರಣೆ ಆಗಬಹುದು. ಸ್ವಲ್ಪ ಹಳೆಯದಾಗಿದ್ದರೆ ಅಂದರೆ ಬಂದು ತುಂಬ ವರ್ಷಗಳೇನಾದ್ರೂ ಆಗಿದ್ದರೆ ಇದನ್ನು ದೀರ್ಘಕಾಲದವರೆಗೆ ನೀವು ಬಳಕೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಅದು ದಿನಕ್ರಮೇಣ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ಸಹನೆ ಇಟ್ಟು ತಾಳ್ಮೆಯಿಂದ ಮಾಡಿಕೊಳ್ಬೇಕಾಗತ್ತೆ. ಆದರೆ ಖರ್ಚಿನ ಭಾಗ ನಿಮಗೆ ಯಾವುದು ಕೂಡ ಇರದೆ ನೀವು ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದು. ಇನ್ನು ಕಿತ್ತಲೆ ಹಣ್ಣು, ಕಿತ್ತಲೆ ಹಣ್ಣು ಇವಾಗ ನಮಗೆ ಸುಲಭವಾಗಿ ಎಲ್ಲ ಕಡೆಯೂ ಸಿಗ್ತಾ ಇರ್ತಕ್ಕಂಥದ್ದು. ಈ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಇಟ್ಕೊಳ್ಳಿ. ಆ ಒಣಗಿದಂಥ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈ ಕಿತ್ತಲೆ ಸಿಪ್ಪೆಯ ಪುಡಿಯನ್ನು ಸ್ವಲ್ಪ ಬೇವಿನ ಎಣ್ಣೆಯನ್ನು ತಂದಿಟ್ಕೊಳ್ಳಿ. ಆ ಬೇವಿನ ಎಣ್ಣೆಯಲ್ಲಿ ಈ ಪುಡಿಯನ್ನು ಕಲಸಿ
ಯಾವ ಜಾಗದಲ್ಲಿ ಈ ಇಸುಬು ಆಗಿರುತ್ತೆ ಆ ಜಾಗಕ್ಕೆ ಅದನ್ನು ಲೇಪನವನ್ನು ಮಾಡಿಕೊಳ್ಳಿ. ಹೀಗೆ ಮಾಡ್ತಾ ಬಂದಿದ್ದು ಆದರೂ ಕೂಡ ಅನೇಕ ಬಾರಿ ದೀರ್ಘಕಾಲದವರೆಗೆ ಮಾಡೋದರ ಮುಖಾಂತರ ಇದನ್ನು ನೀವು ಸುಲಭವಾಗಿ ಪರಿಹರಿಸ್ಕೊಳ್ಬಹುದು. ಇನ್ನು ಬಹಳ ಸುಲಭವಾಗಿ ಮಾಡುವಂಥದ್ದು ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂಥದ್ದು ಒಂದು ಹೇಳ್ತೀನಿ, ಅದನ್ನು ಮಾಡಿಕೊಳ್ಳಿ. ಯಾವುದೇ ರೀತಿಯ ಚರ್ಮದ ಬಾಧೆ ಬಂದಾಗಲೂ ಕೂಡ ಅದರಲ್ಲಿ ನೀವು ಉಪಯೋಗವನ್ನು ಮಾಡ್ಕೋಬಹುದು. ಗರಿಕೆ ಹುಲ್ಲು ಎಲ್ಲ ಭಾಗದಲ್ಲಿಯೂ ಸಿಕ್ಕುವಂಥದ್ದು. ಈ ಗರಿಕೆಯನ್ನು ಸ್ವಲ್ಪ ಜಾಸ್ತಿಯಾಗಿಯೇ ತನ್ನಿ, ತಂದು ಚೆನ್ನಾಗಿ ಬಿಸಿ ನೀರಿನಲ್ಲಿ ಎರಡು ಬಾರಿ ತೊಳೆಯಿರಿ. ತೊಳೆದ ನಂತರ ಅದನ್ನು ಕತ್ತರಿಸಿಬಿಟ್ಟು ಅದನ್ನು ನುಣ್ಣಗೆ ರುಬ್ಬಿ ರಸವನ್ನು ತೆಕ್ಕೊಳ್ಳಿ, ಶೋಧಿಸಿಕೊಳ್ಳಿ. ಕೇವಲ ಗರಿಕೆ ಹುಲ್ಲಿನ ರಸಕ್ಕೆ ನೀವು ಸಮ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ನೀರಿನ ಅಂಶ ಎಲ್ಲವೂ ಇಂಗುವವರೆಗೆ ಚೆನ್ನಾಗಿ ಕುದಿಸಿ ಅದನ್ನು ಆರಿದ ನಂತರ ಶೋಧಿಸಿ ಎತ್ತಿಟ್ಕೊಳ್ಳಿ. ಈ ಎಣ್ಣೆಯನ್ನು ಒಂದು ಬಾರಿ ಮಾಡಿಟ್ಕೊಂಡ್ರೆ ಸಾಕು, ಪ್ರತಿನಿತ್ಯ ನೀವು ಬಳಕೆಯನ್ನು ಮಾಡ್ತಾ ಬನ್ನಿ. ಬೆಳಗ್ಗೆ ಸಾಯಂಕಾಲ ಹಚ್ಚಿದರೂ ಪರವಾಗಿಲ್ಲ. ಈ ರೀತಿ ಉಪಯೋಗವನ್ನು ಮಾಡೋದ್ರಿಂದ ಈ ಎಕ್ಸಿಮಾ ಸಮಸ್ಯೆ ಸುಲಭವಾಗಿ ಹೋಗುತ್ತೆ. ಕೇವಲ ಇದೊಂದೇ ಅಲ್ಲ, ಚರ್ಮದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರಲಿ, ತಲೆಯಲ್ಲಿ ಹೊಟ್ಟು ಬರಲಿ, ಮೈಯಲ್ಲಿ ನೆವೆ ಬರಲಿ, ಗಜಕರ್ಣ ಇರಲಿ, ಮತ್ತು ಇಸುಬು ಇರಲಿ, ಯಾವುದಿದ್ದರೂ ಕೂಡ ಸುಲಭವಾಗಿ ಪರಿಹರಿಸ್ಕೊಳ್ಬಹುದು. ಈ ಗರಿಕೆ ಹುಲ್ಲಿನಿಂದ ಮಾಡಿರತಕ್ಕಂತಹ ಈ ಎಣ್ಣೆಯನ್ನು ಬಳಕೆಯನ್ನು ಮಾಡುವುದರ ಮುಖಾಂತರ ಇವೆಲ್ಲ ನಮಗೆ ಪ್ರಕೃತಿಯಲ್ಲಿ ಹೇರಳವಾಗಿ ಸಿಕ್ಕುವಂಥದ್ದು. ಆದರೆ ಇವತ್ತು ಮನುಷ್ಯ ಎಲ್ಲೂ ಒಂದು ಗರಿಕೆ ಹುಲ್ಲನ್ನು ಕೂಡ ಬೆಳೆಯೋದಕ್ಕೆ ಬಿಡೋದೇ ಇಲ್ಲ. ಮುಂಚೆ ಎಲ್ಲರೂ ಒಂದು ಗಣೇಶನ ಹಬ್ಬ ಅಂದರೆ ಬಾಗಿಲ ಹತ್ರ ಹೋದರೆ ಒಂದು 21 ಗರಿಕೆ ಸಿಗ್ತಾಯಿತ್ತು. ಇವಾಗ ಗಣೇಶನ ಹಬ್ಬ ಬಂತು ಅಂದರೆ ಇದನ್ನು ದುಡ್ಡು ಕೊಟ್ಟು ಮಾರುಕಟ್ಟೆಯಲ್ಲಿ ಕೊಂಡುಕೊಂಡು ಬರುವ ಮಟ್ಟಕ್ಕೆ ಬಂದಿದೆ. ಹಾಗಾಗಿ ಇವತ್ತಿಗೂ ಕೂಡ ಪಾರ್ಕ್ಗಳಲ್ಲಾದರೂ ಕೂಡ ನಮಗೆ ತಕ್ಷಣದಲ್ಲಿ ಸಿಕ್ಕುವಂಥ ಅವಕಾಶ ಇದೆ. ಎಲ್ಲಿಯಾದರೂ ಸಂಗ್ರಹ ಮಾಡಿಕೊಳ್ಳಿ. ಇದು ಒಂದು ಕೆಲಸವನ್ನು ಮಾಡಿಟ್ಕೊಂಡಿದ್ದೆ ಆದರೆ ಅನೇಕ ರೀತಿಯ ಚರ್ಮದ ಬಾಧೆಗಳಿಗೆ ಅನುಕೂಲವಾಗ್ತಕ್ಕಂಥದ್ದು. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ.